ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆಗಿ ಸುಮಾರು ಎರಡು ವರ್ಷನೇ ಕಳೆದಿದೆ ಅವಾಗಿಂದನು ಸುದೀಪ್ ಅವರ ಸಿನಿಮಾಗಳಿಗೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂಡ್ ಆ ಗ್ಯಾಪ್ ಅಲ್ಲಿ ಮ್ಯಾಕ್ಸ್ ಸಿನಿಮಾ ಶುರುವಾಗಿದ್ದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಮಾಡಿತ್ತು ಅಂಡ್ ಅಲ್ಲಿಂದ ಸುದೀಪ್ ಅವರ ಯಾವುದೇ ಸಿನಿಮಾ ಅಪ್ಡೇಟ್ಗಳು ಬಂದಿರಲಿಲ್ಲ ಅಂಡ್ ವಿಕ್ರಾಂತ್ ರೋಣ ಸಿನಿಮಾಗೂ ಮೊದಲೇ ಅನೌನ್ಸ್ ಆಗಿದ್ದ ಬಿಲ್ಲಾ ರಂಗ ಭಾಷಾ ಸಿನಿಮಾ ಮುಂದೆ ನಿಂತೋಗಿತ್ತು ಅದರ ಯಾವುದೇ ಅಪ್ಡೇಟ್ ಕೂಡ ಇರಲಿಲ್ಲ ಅಂಡ್ ಸುಮಾರು ಆರು ವರ್ಷಗಳ ನಂತರ ಇವಾಗ ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ರೀ ಅನೌನ್ಸ್ಮೆಂಟ್ ವಿಡಿಯೋ ರಿಲೀಸ್ ಮಾಡಿ ಸಿನಿಮಾದ ಬಗ್ಗೆ ಹೇಳಿದ್ದಾರೆ ಅದರಲ್ಲೂ ದೊಡ್ಡದಾಗಿ ಸೌಂಡ್ ಮಾಡೋ ತರ ಬರೋದ ಹೇಳಿದ್ದಾರೆ ನಿರ್ದೇಶಕ ಅನು ಭಂಡಾರಿ ಮತ್ತು ಕಿಚ್ಚ ಸುದೀಪ್ ಅವರು ಇನ್ಯಾಕ್ ತಡ ಬನ್ನಿ ವಿಡಿಯೋ ನೋಡೋಣ ಬ್ರೇಕ್ ಡೌನ್ ಮಾಡೋಣ ಏನಂತೀರಾ ಇನ್ನು ಬಿ ಆರ್ ಬಿ ಸಿನಿಮಾ ಕತೆ ನಡೆಯೋದು ಎರಡು ಸಾವಿರದ ಇನ್ನೂರ ಒಂಬತ್ತನೇ ಇಸ್ವಿಯಲ್ಲಿ ಅಂದರೆ ಸುಮಾರು ನೂರ ಎಂಬತ್ತೈದು ವರ್ಷಗಳ ಫ್ಯೂಚರ್ನಲ್ಲಿ ಒಂದು ಫ್ಯೂಚರಿಸ್ಟಿಕ್ ಸಿನಿಮಾ ಇದಾಗಿರಲಿದೆ ಆ್ಯಂಡ್ ಇವಾಗ ಸಿನಿಮಾ ಯಾವ ಲೆವೆಲ್ಗೆ ಇರುತ್ತೋ ಗೊತ್ತಿಲ್ಲ ಈಗಾಗಲೇ ತೆಲುಗಿನ ಕಲಿಕಿ ಸಿನಿಮಾ ನೋಡಿ ಫ್ಯೂಚರಿಸ್ಟಿಕ್ ಸಿಟಿ ಅಂತ ಆದರೆ ಹೀಗೆ ಆಗ್ಬೋದು ಅನ್ನೋ ಕಲ್ಪನೆಯನ್ನು ನಮ್ಮ ತಲೆಗೆ ತುಂಬಿಸಿದ್ದಾರೆ ಸೊ ಇವಾಗ ಕಲಿಕಿ ಸಿನಿಮಾಗಿಂತಲೂ ಅಪ್ಡೇಟ್ ಆಗಿ ಬಿ ಆರ್ ಬಿ ಸಿನಿಮಾವನ್ನ ಮಾಡಬೇಕಿದೆ ಅಂಡ್ ಆಗುತ್ತೆ ಕೂಡ ಯಾಕಂದ್ರೆ ಸಿನಿಮಾಗೆ ಮುಖ್ಯವಾಗಿ ಮೂರು ಜನರು ಕೈ ಜೋಡಿಸಿದ್ದಾರೆ ಅಂದ್ರೆ ಮೊದಲಿಗೆ ಕಿಚ್ಚ ಸುದೀಪ್ ಅವರು ಅಂಡ್ ಕ್ರಿಯಾಶೀಲ ನಿರ್ದೇಶಕ ಅನು ಭಂಡಾರಿ ಅಂಡ್ ಮೂರನೆಯದು ಬಿಲ್ಲಾ ರಂಗ ಭಾಷಾ ಸಿನಿಮಾವನ್ನ ಇವಾಗ ತೆಲುಗಿನ ಹನುಮಾನ್ ಸಿನಿಮಾದ ನಿರ್ಮಾಪಕರಾದ ಕೆ ನಿರಂಜನ್ ರೆಡ್ಡಿ ಅವರು ಹಾಗೂ ಚೈತನ್ಯ ರೆಡ್ಡಿ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂಡ್ ಇವರ ಈ ಹಿಂದಿನ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಓವರ್ ಆಲ್ ಇಂಡಿಯಾದಲ್ಲಿ ಸೌಂಡ್ ಮಾಡಿತ್ತು ಇವರ ನಿರ್ಮಾಣದ ಹನುಮಾನ್ ಸಿನಿಮಾ ಅಂಡ್ ಸಿನಿಮಾವನ್ನ ಅದ್ದೂರಿಯಾಗಿ ನಿರ್ಮಾಣ ಕೂಡ ಮಾಡಿತ್ತು ನಿರ್ಮಾಣ step ಇಂಥ ಫ್ಯಾಷನ್ ನಿರ್ಮಾಪಕರು ಇವಾಗ ನಮ್ಮ ಕನ್ನಡದ ಅದರಲ್ಲೂ ಕಿಚ್ಚ ಸುದೀಪ್ ಅವರ ಮತ್ತು ಅನು ಭಂಡಾರಿ ಅವರ ಸಿನಿಮಾ ರಂಗ ಭಾಷಾವನ್ನು ನಿರ್ಮಾಣ ಮಾಡ್ತಾ ಇರೋದು ಸಿನಿಮಾ ಮೇಲಿನ ನಿರೀಕ್ಷೆಯನ್ನು ಜಾಸ್ತಿ ಮಾಡಿದೆ ಅಂದರೆ ತಪ್ಪಾಗಲ್ಲ ಇನ್ನು ಅನು ಭಂಡಾರಿ ಅವರು ತಮ್ಮ ಇಂದಿನ ಸಿನಿಮಾ ವಿಕ್ರಾಂತ್ ರೋಣ ಸಿನಿಮಾದ ನಂತರ ನಿರ್ಮಾಪಕ ನಿರಂಜನ್ ರೆಡ್ಡಿ ಅವರನ್ನ ಮೀಟ್ ಮಾಡಿ ರಂಗ ಭಾಷಾ ಸಿನಿಮಾದ ಕತೆ ಡಿಸ್ಕಸ್ ಮಾಡಿದ್ರಂತೆ ಅಂಡ್ ಸುದೀಪ್ ಅವರ ಮಧ್ಯಸ್ಥಿಕೆಯಲ್ಲಿ ಈ ಕಥೆಯನ್ನು ಸಿನಿಮಾ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ನಿರ್ಮಾಪಕರು ಅಂತ ಬಲ್ಲ ಮೂಲಗಳು ಹೇಳ್ತಿವೆ ಇನ್ನು ಅನೂಪ್ ಭಂಡಾರಿ ಅವರು ಕೂಡ ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಕರೆಸಿಕೊಂಡಿರುವ ಇವರ ಸಿನಿಮಾಗಳ ಪ್ರೆಸೆಂಟೇಷನ್ ಬೇರೆ ರೀತಿಯಲ್ಲಿರುತ್ತೆ ರಂಗಿತರಂಗದಿಂದ ವಿಕ್ರಾಂತ್ ರೋಣವರೆಗೂ ಅದು ನಮಗೆ ಕಾಣುತ್ತೆ ಕೂಡ ಈ ಹಿಂದೆ ಸುದೀಪ್ ಅವರೇ ಹೇಳಿದಂತೆ ವಿಕ್ರಾಂತ್ ರೋಣ ಸಿನಿಮಾಗೂ ಮೊದಲು ಬಿ ಆರ್ ಬಿ ಸಿನಿಮಾ ಆಗಬೇಕಿತ್ತಂತೆ ಆದರೆ ಆ ಒಂದು ಸಿನಿಮಾಗೆ ಆಗಬೇಕಾದ ಇನ್ವೆಸ್ಟಿಗೇಷನ್ ರಿಸರ್ಚ್ ನಿಂದಾಗಿ ಸಿನಿಮಾ ಸುಮಾರು ಆರು ವರ್ಷ ಡಿಲೇ ಆಗಿದೆ ಅಂಡ್ ಎಷ್ಟೇ ಲೇಟ್ ಆದರೂ ನಿರ್ದೇಶಕ ಬಿ ಆರ್ ಬಿ ಸಿನಿಮಾ ಆಡಿಯನ್ಸ್ಗೆ ಕನೆಕ್ಟ್ ಆಗಿರೋ ಹಾಗೆ ನೋಡಿಕೊಂಡು ಫೈನಲಿ ಇವಾಗ ರೀ ಅನೌನ್ಸ್ ಮಾಡಿದ್ದಾರೆ ಸುದೀಪ್ ಅವರ ಅಭಿಮಾನಿಗಳು ಸಹ ಈ ಒಂದು ಸಂದರ್ಭಕ್ಕೆ ಅಂತಾನೆ ಕಾಯ್ತಾ ಇದ್ರು ಕೂಡ ಇವಾಗ ರಿಲೀಸ್ ಆಗಿರೋ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ಒಂದು ವಿಷಯನ ನೋಡೋದಾದ್ರೆ ಬಿ ಆರ್ ಬಿ ಸಿನಿಮಾ ಒಂದು ದೊಡ್ಡ ಸ್ಕೇಲ್ನಲ್ಲಿ ಹಾಗೂ ಡಿಸ್ಟೋಪಿಯನ್ ಫ್ಯೂಚರ್ನಲ್ಲಿ ತಯಾರಾಗ್ತಾ ಇದೆ ಇಂಡಿಯಾದ ಮೊದಲ ಸಿನಿಮಾ ಅನ್ನೋದು ಆದರೆ ಈ ಹಿಂದೆ ಈಗಾಗಲೇ ಕಲಿಕಿನೂ ಸೇರಿದಂತೆ ಹಲವಾರು ಸಿನಿಮಾಗಳು ಬಂದಿದ್ದಾವೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಬಟ್ ಈ ಬಿ ಆರ್ ಬಿ ಸಿನಿಮಾ ಎರಡು ಸಾವಿರದ ಹದಿನೆಂಟರಲ್ಲಿ ಅನೌನ್ಸ್ ಆಗಿತ್ತು ಆ್ಯಂಡ್ ಈ ಸಿನಿಮಾದ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ತುಂಬ ವಿಭಿನ್ನವಾಗಿದ್ದು ನಮ್ಮ ಭಾರತೀಯ ಪ್ರೇಕ್ಷಕರು ಇಷ್ಟಪಡೋ ಥರ ಕಮರ್ಷಿಯಲ್ ಎಲಿಮೆಂಟ್ ಕೂಡ ಇರಲಿದೆ ಅಂತೆ ಆ್ಯಂಡ್ ಈ ಸಿನಿಮಾ ಎರಡು ಭಾಗದಲ್ಲಿ ಬರ್ತಾ ಇದೆ ಇವಾಗ ಅನೌನ್ಸ್ ಆಗಿರೋ ಭಾಗ ಫಸ್ಟ್ ಬ್ಲಡ್ ಅಂತ ಟ್ಯಾಗ್ಲೈನ್ ಇದೆ ಇನ್ನ ಎರಡನೇದಾಗಿ ಇಲ್ಲಿ ಈಗ ರಿಲೀಸ್ ಆಗಿರೋ ವಿಡಿಯೋದಲ್ಲಿ ಮೂರು ವಿಭಿನ್ನವಾದ ಪ್ರಪಂಚಗಳನ್ನ ತೋರಿಸಿದ್ದಾರೆ ಅದನ್ನ ಮೂರು ಜಾಗ ಅಥವಾ ಮೂರು ವರ್ಲ್ಡ್ ಅಥವಾ ಮೂರು ಕಾಲಮಾನ ಅಂತ ಕರೀಬಹುದು ನನಗೇನು ಮೂರು ಕಾಲಮಾನ ಅಂತ ಅನಿಸ್ತು ಯಾಕಂದ್ರೆ ಒಂದರಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ತಲೆ ಬಿದ್ದಿರೋದು ಅದು ಕೂಡ ಹಿಮ ಪಾರ್ವತದ ಬೆಟ್ಟದಲ್ಲಿ ಅಂಡ್ ಆ ಸ್ಟ್ಯಾಚ್ಯೂ ಮುರಿದೋಗಿದ್ದು ಅದರ ಕೈ ಇನ್ನೊಂದು ಬದಿಯಲ್ಲಿ ಬಿದ್ದಿದೆ ಅಲ್ಲಿ ಆ ಸ್ಟ್ಯಾಚ್ಯೂ ಕಿರಟದ ಮೇಲೆ ನಾಯಕ ನಿಂತಿರೋದು ಅದು ಅವನ ಕೈಯಲ್ಲಿ ದೊಡ್ಡದೊಂದು ಕಬ್ಬಿಣದ ಚೈನ್ ಇರೋದು ಅಂಡ್ ಆ ಒಂದು ಚೈನ್ ನ ಒಂದು ಬದಿ ತಾವರೆ ಹೂವು ಇದ್ದು ಅದಕ್ಕೆ ಬೆಂಕಿ ಹಚ್ಚಿದ್ದು ಅದು ಕೆಂಡವಾಗಿರೋದನ್ನ ನೋಡಬಹುದು ಅಂಡ್ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಅಲ್ಲಿರೋ ಆ ವ್ಯಕ್ತಿಯ ಕೈಯಲ್ಲಿ ಒಂದು ಫ್ಲಾಗ್ ಇರೋದು ಅಂಡ್ ಅವನು ಏನನ್ನೋ ಸಾಧಿಸಿರೋ ಹಾಗೆ ಇರೋದು ಅಂಡ್ ಅದೇ ಸಮಯಕ್ಕೆ ಇಲ್ಲಿ ಇರೋ ಆ ಚೈನ್ ಕೂಡ ಎರಡು ತುಂಡು ಅಂದ್ರೆ ಕಟ್ಟಾಗಿರೋದನ್ನ ನೋಡ್ತೀವಿ ಈ ಕಮಲದ ಹೂವು ಏನಿದೆಯಲ್ಲ ಅದು ಓಕೆ ಅದರ ಬಗ್ಗೆ ಮುಂದೆ ಹೇಳ್ತೀನಿ ಇನ್ನು ಮುಂದೆ ನೋಡೋದಾದ್ರೆ ಪೂರ್ತಿಯ ಹಸಿರಿನಿಂದ ಕೂಡಿರುವ ಬೆಟ್ಟ ಗುಡ್ಡಗಳ ನಡುವೆ ಒಂದು ನದಿ ಮತ್ತು ಒಂದು ವಾಟರ್ ಫಾಲ್ಸ್ ಇದೆ ಅಲ್ಲಿ ಐಫೆಲ್ ಟವರ್ ಕೂಡ ಇದೆ ಅಷ್ಟು ಎತ್ತರವಾದ ಐಫೆಲ್ ಟವರ್ ಆಲ್ಮೋಸ್ಟ್ ನೀರಿನಲ್ಲಿ ಮುಳುಗಿದ್ದು ಆ ನೇಚರ್ ಅದಕ್ಕಿಂತ ದೊಡ್ಡದಾಗಿ ಬೆಳೆದಿದೆ ಕೂಡ ಅಂಡ್ ಅಲ್ಲಿ ಒಂದು ಬಾಕ್ಸ್ ತರ ಏನೋ ಇದೆ ಅದನ್ನು ಬಾಗಿಲು ಅಂತ ತಿಳ್ಕೋಬಹುದು ಬಟ್ ಕ್ಲಾರಿಟಿ ಇಲ್ಲ ಅಂಡ್ ಆ ಒಂದು ಬಾಕ್ಸ್ ಮೇಲೆ ಕೂಡ ಕೆತ್ತನೆ ಮಾಡಲಾಗಿದೆ ಇನ್ನ ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕದಾದ ಚಕ್ರ ಇದೆ ಅಂಡ್ ಆ ಒಂದು ಬಾಕ್ಸ್ ಮೇಲೆ ಯಾರೋ ಒಬ್ಬ ನಿಂತಿದ್ದಾನೆ ಇಲ್ಲ ಅನ್ಬ್ಯಾಲೆನ್ಸ್ ಆಗಿದ್ದಾನೆ ತನ್ನ ಬ್ಯಾಲೆನ್ಸ್ ನ ಕಳೆದುಕೊಂಡಿರೋ ಆಗಿದೆ ಇನ್ನ ಅಲ್ಲಿನ ಆ ಚಕ್ರ ಆ ಚಕ್ರದ ಬಗ್ಗೆ ಕೊನೆಯಲ್ಲಿ ಹೇಳ್ತೀನಿ ಇನ್ನ ನೆಕ್ಸ್ಟ್ ಮೂರನೆಯ ಭಾಗದಲ್ಲಿ ಒಂದು ದೊಡ್ಡ ಮರಳುಗಾಡಿನ ಪ್ರದೇಶವಿದ್ದು ಅಲ್ಲಿ ಮೊದಲಿಗೆ ಕಾಣೋದು ಒಂದು ದೊಡ್ಡ ತ್ರಿಶೂಲ ನಂತರ ಆ ತ್ರಿಶೂಲದಲ್ಲಿ ಮೂಡಿರೋ ಒಂದು ಸಿಂಹದ ಮುಖ ಇನ್ನ ಅಲ್ಲೇ ದೂರದಲ್ಲಿ ತಾಜ್ಮಹಲ್ ಕೂಡ ಇದ್ದು ಅದು ಕೂಡ ಮರಳಲ್ಲಿ ಮುಚ್ಚಿದೆ ಅಂಡ್ ಅದರ ಬಣ್ಣ ಕೂಡ ಶೇಡ್ ಆಗಿದೆ ಇನ್ನ ಇಲ್ಲೇ ಇದೇ ಜಾಗದಲ್ಲಿ ಇನ್ನ ಒಂದು ಆಯುಧ ಬಿದ್ದಿದೆ ಮತ್ತೆ ಒಬ್ಬ ಕೈಯಲ್ಲಿ ತ್ರಿಶೂಲ ಹಿಡಿದು ಅಲ್ಲಿಂದ ಜಂಪ್ ಮಾಡ್ತಿದ್ದಾನೆ ಅಂಡ್ ಮೇಲ್ಗಡೆಯಿಂದ ಬಾಣಗಳು ಬರ್ತಾ ಇದಾವೆ ಯಾರೋ ಅಟ್ಯಾಕ್ ಮಾಡಿರೋ ಆಗಿದೆ ಇನ್ನ ನಮಗಿಲ್ಲಿ ಮೂರು ಅಂಶಗಳು ಅಂದ್ರೆ ಮುಖ್ಯವಾಗಿ ಕಮಲ ಚಕ್ರ ತ್ರಿಶೂಲ ಅಂದ್ರೆ ಈ ಮೂರನ್ನು ನಾವು ನೋಡೋದಾದ್ರೆ ಕಮಲವನ್ನು ನಾವು ಮುಖ್ಯವಾಗಿ ನೋಡೋದಾದ್ರೆ ಸೃಷ್ಟಿಕರ್ತ ಬ್ರಹ್ಮ ಅಂಡ್ ಅವನ ಆಯುಧ ಅಂದ್ರೆ ಅದು ಬ್ರಹ್ಮಾಸ್ತ್ರ ಅಂಡ್ ಬ್ರಹ್ಮಾಸ್ತ್ರ ರೂಪ ಕಮಲದ ಅವತಾರದಲ್ಲಿ ಇರುತ್ತೆ ಸೊ ಇಲ್ಲಿ ಕಮಲವನ್ನು ಪ್ಲೇಸ್ ಮಾಡೋದನ್ನ ನೋಡಿದ್ರೆ ಅದು ಬ್ರಹ್ಮನ ಒಂದು ರೂಪವನ್ನ ತಂದಿರೋ ಆಗಿದೆ ಅಂಡ್ ಕಮಲದ ಬ್ರಹ್ಮಾಸ್ತ್ರವನ್ನ ಹಿಡಿಯೋನು ಬ್ರಹ್ಮ ಅಂಡ್ ಇಲ್ಲಿ ಬಿಲ್ಲ ಅಂತ ಕನ್ಸಿಡರ್ ಮಾಡೋಣ ಇನ್ನ ಈ ಚಕ್ರವನ್ನ ಬಳಕೆ ಮಾಡಿರೋದು ಯಾರು ಅಂತ ನೋಡೋದಾದ್ರೆ ಭೂಮಿಯನ್ನ ಕಾಯೋನು ವಿಷ್ಣು ಅಂಡ್ ವಿಷ್ಣುವಿನ ಅಸ್ತ್ರ ಸುದರ್ಶನ ಚಕ್ರ ಸೊ ಈ ಚಕ್ರ ಇಲ್ಲಿ ತಂದಿರೋದು ವಿಷ್ಣುವಿನ ರೂಪವನ್ನ ತಂದಿರೋ ಆಗಿದೆ ಅಂಡ್ ಈ ಕ್ಯಾರೆಕ್ಟರ್ ಇಂದ ರಂಗ ಅಂತ ತಿಳಿದುಕೊಳ್ಳೋಣ ಇನ್ನ ಕೊನೆಯಲ್ಲಿ ತ್ರಿಶೂಲ ಇಡೀ ಭೂಮಂಡಲದಲ್ಲಿ ಎಲ್ಲೇ ಅನಾಚಾರವಾದರೂ ಅದನ್ನ ತಡೆಯೋಕೆ ಬರೋದು ಅಂದ್ರೆ ಅದು ಶಿವ ಅಂಡ್ ಅವನ ಆಯುಧ ತ್ರಿಶೂಲ ಸೊ ಇಲ್ಲಿ ತ್ರಿಶೂಲ ತಂದಿರೋದು ಶಿವನ ರೂಪವನ್ನ ತಂದಿರೋ ಆಗಿದೆ ಅಂಡ್ ತ್ರಿಶೀಲ ಹಿಡಿದಿರೋನು ಭಾಷಾ ಅಂತ ತಿಳ್ಕೊಳ್ಳೋಣ ಇನ್ನ ಸಿನಿಮಾದಲ್ಲಿ ಈ ಮೂರು ಅಸ್ತ್ರಗಳನ್ನು ತಂದಿರೋದು ಅಂಡ್ ಒಂದೊಂದು ಅಸ್ತ್ರದ ನಂತರ ಟೈಟಲ್ ಪ್ಲೇಸ್ ಮಾಡಿರೋದು ಕೊನೆಯಲ್ಲಿ ಬರೋ ಶಾರ್ಟ್ನಿಂದ ನಿಂದ ಗೊತ್ತಾಗುತ್ತೆ ಈ ಮೂರು ಅಸ್ತ್ರಗಳು ಅಥವಾ ಆ ಅಸ್ತ್ರಗಳ ಶಕ್ತಿ ಅಥವಾ ಆ ಅಸ್ತ್ರಗಳ ರೀತಿಯಲ್ಲಿ ಸುದೀಪ್ ಅವರು ಮೂರು ಶೇಡ್ ಅಲ್ಲಿ ಕಾಣಿಸ್ಕೊಳ್ತಾ ಇರಬಹುದು ಅಥವಾ ಆ ಮೂರು ಅಸ್ತ್ರಗಳ ಶಕ್ತಿಯನ್ನ ಒಂದೊಂದು ಕ್ಯಾರೆಕ್ಟರ್ಗಳನ್ನಾಗಿಯೂ ಸಹ ಕಥೆಯಲ್ಲಿ ತಂದಿರಬಹುದು ಒಟ್ನಲ್ಲಿ ಬಿ ಆರ್ ಬಿ ನಾವೇನು ಅನ್ಕೊಂಡಿದೀವೋ ಅದೆಲ್ಲದಕ್ಕೂ ಮೇಲಿರುತ್ತೆ ಅಂತ ಕನ್ಫರ್ಮ್ ಇದಿಷ್ಟು ವಿಡಿಯೋ ನೋಡಿ ಬ್ರೇಕ್ ಡೌನ್ ಮಾಡೋ ಪ್ರಯತ್ನ ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ ಅನೌನ್ಸ್ಮೆಂಟ್ ವಿಡಿಯೋ ನೋಡಿ ನಿಮ್ಗೆ ನನಗೆ ಕೆಳಗೆ ಕಮೆಂಟ್ ಮಾಡಿ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ